ಎಲ್ಲರಿಗೂ ನಮಸ್ಕಾರ ವೆಲ್ ಸ್ಪೀಚ್ ಸರ್ ಥ್ಯಾಂಕ್ ಯು ನಮಗೂ ಒಂಥರ ಇನ್ಸ್ಪಿರೇಷನ್ ಆದಂಗೆ ಆಯಿತು ಅವ್ರ ಮಾತುಗಳು ಆ್ಯಂಡ್ ಮೊದಲನೇದಾಗಿ ನಾಟಕದ ಬಂದ ಸ್ಟಾರ್ಟ್ ಮಾಡ್ತೀನಿ ಏನು ಹೇಳೋದು ಫಸ್ಟ್ ಥಿಂಗ್ ನಿಮ್ಮ ಗುರುಗಳಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಯಾಕೆ ಅಂದರೆ ಒಬ್ಬ ಗುರು ಕರೆಕ್ಟಾಗಿಲ್ಲ ಅಂತಂದರೆ ನಾವು ಯಾರೂ ನೀಟಾಗಿರೋಕ್ಕಾಗಲ್ಲ ಒಂದು ಫಾರ್ಮಲ್ಲಿ ಇರೋಕ್ಕಾಗಲ್ಲ ಸೊ 4 ತಿಂಗಳು ನೀವು ಅವ್ರಿಗೇನು ಟ್ರೈನ್ ಮಾಡಿದ್ದೀರಾ ಅದು ಇವತ್ತು ಈ ಪರದೆ ಮೇಲೆ ಐ ಮೀನ್ ಈ ಸ್ಟೇಜ್ ಮೇಲೆ ಕಾಣಿಸಿದೆ ಸೊ ದಟ್ ಈಸ್ ಅ ಬಿಗ್ ಥಿಂಗ್ ನೀವು ಬಂದಾಗ ಅಷ್ಟು ಜನ ಕೂಗಿದ್ರಲ್ಲ ಅದು ಅಬ್ಸರ್ವ್ ಮಾಡಿದೆ ಸರ್ ನೀವೆಷ್ಟು ಕಂಫರ್ಟೇಬಲ್ ಆಗಿ ಅವ್ರು ಇಟ್ಟಿದ್ದೀರಾ ಅಂತ ಅಲ್ಲಿ ಗೊತ್ತಾಗತ್ತೆ ಸೊ ನಿಜವಾಗ್ಲೂ ನಿಮ್ಮನ್ನ ಆಡ್ಸ್ ಆಫ್ ಹೇಳಬೇಕು ಯಾರು ಗುರುಗಳು ಯೂಶ್ವಲಿ ಡೈರೆಕ್ಷನ್ ಮಾಡಬೇಕಾದ್ರೆ ಡೈರೆಕ್ಟರ್ಗಳಿದ್ದಾರೆ ಅವ್ರು ನಮಗೆ ಕಂಫರ್ಟೇಬಲ್ ಕೊಟ್ಟಿಲ್ಲ ಅಂದರೆ ನಾವು ಆರ್ಟಿಸ್ಟ್ಗಳಿಗೆ ಫ್ರೀ ಆಗೋಕ್ಕಾಗಲ್ಲ ಯಾವಾಗ ಹೇಗೆ ಅಂತಂದಾಗ ಅಥವಾ ನಮಗೇನಾದ್ರೂ ಒಂದು ಚೂರು ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂದ್ರೂ ನಂಬಡಫ ಹೋಗುತ್ತೆ ಮಾಡೋಕ್ಕಾಗಲ್ಲ ಬಟ್ 4 ತಿಂಗಳು ನೀವು ಅವ್ರನ್ನ ಅಷ್ಟೇ ಕೂಲಾಗಿ ಹ್ಯಾಂಡ್ಲ್ ಮಾಡಿ ಇಷ್ಟು ಜನ ಪ್ರೀತಿ ಸಂಪಾದನೆ ಮಾಡಿದ್ರಲ್ಲ ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಸರ್ ನಿಮಗೆ ಆ್ಯಂಡ್ ನನ್ನ ಗುರುಗಳು ಮಾಸ್ಟ್ರು ನಂದು ಅವ್ರದ್ದು ಹೆಚ್ಚು ಕಮ್ಮಿ ಒಂದು 15-20 ವರ್ಷದ ಸಂಬಂಧ 20 ವರ್ಷದ ಹಿಂದೆ ನಾನು ಅವ್ರ ಸ್ಟೂಡೆಂಟು ಆವಾಗ ನಾನು ಒಬ್ಬನೇ ಇದ್ದಿದ್ದು ಬೇರೆ ಯಾರೂ ಇರಲಿಲ್ಲ ಅವರ ಒಂದು ಚಿಕ್ಕದೊಂದು ರೂಮಲ್ಲಿ ನನಗೆ ಹೇಳ್ಕೊಡೋರು ಹಲೋ ಮಾಸ್ಟರ್ ಇದು ನನ್ನ ಗುರುಗಳಿಗೆ ಅಂತ ನಾನು ಒಂದು ರೆಸ್ಪೆಕ್ಟ್ ಕೊಡಬೇಕು ಅಂತ ಇದ್ದೀನಿ ಈ ಮಾತು ಹೇಳ್ತಾ ಇದ್ದೀನಿ ಆವಾಗ ಬಹುಶಃ ನನ್ನ ಹತ್ರನೂ ಒಂದು ರೂಪಾಯಿ ಇರಲಿಲ್ಲ ಅವ್ರಿಗೂ ಏನೂ ಇರಲಿಲ್ಲ ಅವ್ರ ಫ್ರೆಂಡ್ಸ್ಗಳೆಲ್ಲ ಹೋದ ಮೇಲೆ ನಾನು ಟೇಪ್ ರೆಕಾರ್ಡ್ ಎತ್ಕೊಂಡು ಹೋಗ್ತಿದ್ದೆ ಇಷ್ಟೇ ಚಿಕ್ಕದರಲ್ಲಿ ನನಗೆ ಹೇಳ್ಕೊಡೋರು ಫ್ರೀಯಾಗಿ ಹೇಳ್ಕೊಡೋರು ನನಗೆ ಸೊ ಥ್ಯಾಂಕ್ ಯು ಮಾಸ್ಟರ್ ಇವತ್ತು ನೆನೆಸ್ಕೊತೀನಿ ಅದನ್ನು ಸರ್ರು ಪ್ಲ್ಯಾನ್ ಎ ಅಂದರು ನಾನು ಆ ಪ್ಲ್ಯಾನ ಎನಲ್ಲಿ ನಿಂತಿದ್ದೀನಿ ಸೊ ಎಷ್ಟು ವರ್ಷ ಇಲ್ಲಿವರೆಗೂ ಟ್ರಾವೆಲ್ ಮಾಡಿರೋದಕ್ಕೆ ಆ ಎನಲ್ಲಿ ನಿಂತಿರೋದಕ್ಕೆ ಸೊ ಅವ್ರು ಹೇಳಿದ ಮಾತು ಸತ್ಯ ಯಾವತ್ತು ನಾವು ಎರಡನೇ ಆಪ್ಷನ್ ಇಟ್ಕೋತೀವಿ ಸೊ ಆ ಎರಡನೇ ಆಪ್ಷನಲ್ಲಿ ನಮ್ಮ ಫಸ್ಟ್ ಆಪ್ಷನ್ನ ಮರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಪ್ಲ್ಯಾನ್ ಏನು ಸ್ಟಿಕ್ ಆನ್ ಆಯಿತು ಅಂತಂದರೆ ನನ್ನ ಜರ್ನಿ 15-16 ವರ್ಷ ಆಯಿತು ಇಂಡಸ್ಟ್ರೀಲಿ ಇವತ್ತು ಗಾರ್ಡಿಯನ್ ಅನ್ನೋ ಪಿಕ್ಚರ್ ದೊಡ್ಡ ಪಿಕ್ಚರ್ ಮಾಡ್ತಿದ್ದೀನಿ ಯೋಗರಾಜ್ ಭಟ್ ಡೈರೆಕ್ಟ್ರು ಡಿ ಸಿ ಪಾಟೀಲ್ ಪ್ರೊಡ್ಯೂಸರು ಅದೆಲ್ಲದಕ್ಕಿಂತ ಹೆಚ್ಚಾಗಿ ದರ್ಶನ್ ಸರ್ ಗೆಸ್ಟ್ ಅಪಿಯರೆನ್ಸ್ ಮಾಡ್ತಿದ್ದಾರೆ ನನ್ನ ಕೆರಿಯರಲ್ಲಿ ಇದು ದೊಡ್ಡನೇ ದೊಡ್ಡ ಪಿಕ್ಚರ್ ಇದು ದೊಡ್ಡ ಪಿಕ್ಚರ್ ನನಗೆ ಹೆಮ್ಮೆ ಇದೆ ನನ್ನ ಜರ್ನಿಗೆ ಇಲ್ಲಿವರೆಗೂ ಬಂದಿದ್ದೀನಿ ಅಂದ್ಬಿಟ್ಟು ಅಂತ ಸೊ ಯಾವತ್ತು ಪ್ಲ್ಯಾನ್ ಏನಲ್ಲೇ ಇದ್ದೀರಾ ಇರಿ ಸೊ 100% ಒಂದಲ್ಲ ಒಂದು ದಿನ ನಮ್ಮ ಸಕ್ಸಸ್ ಅನ್ನೋದು ನಮಗೆ ಬಂದೇ ಬರುತ್ತೆ ಆ್ಯಂಡ್ ಜಯತೀರ್ಥ ಸರ್ ಬಗ್ಗೆ ಹೇಳಬೇಕು ಅವರಂದ್ರೆ ಇವ್ರ ಗುರುಗಳು ಅಂತ ನನಗೂ ಅವ್ರ ಗುರುಗಳೇ ಯಾಕೆಂದರೆ ನಂದು ಫಸ್ಟ್ ಫಿಲಮ್ ಯೋಗಗಳೇ ಆಗಲಿ ಅಂತ ಮಾಡಿದ್ದೆ ನನಗೆ ಅವ್ರು ಆ್ಯಕ್ಟಿಂಗ್ ಹೇಳ್ಕೊಟ್ಟವರು ಒಂದು 20 ದಿನ ನಾನು ಅವ್ರು ಟ್ರೈನ್ ಮಾಡ್ಕೊಂಡು ಹೋಗಿ ನಾನು ಆ ಸಿನಿಮಾದಲ್ಲಿ ರಿಲೀಸ್ ಆದಮೇಲೆ ತುಂಬ ಜನ ಹೊಗಳಿದ್ರು ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಆ ದಾಟ್ ಆಲ್ ಕ್ರೆಡಿಟ್ ಗೋಸ್ಟು ಎತ್ತಿತ್ತ ಸರ್ ಆ್ಯಂಡ್ ಲಾಸ್ಟಲ್ಲಿ ಒಂದೇ ಒಂದು ಲೈನ್ ಹೇಳ್ತೀನಿ ಕಲಿಯೋಕ್ಕೆ ಕೋಟಿ ಭಾಷೆ ಆಡೋಕ್ಕೆ ಒಂದೇ ಭಾಷೆ ಥ್ಯಾಂಕ್ ಯು ಜಯ ಕನ್ನಡಕ ಮಾತೆ ಸೊ ಈಗ ಸರ್ಟಿಫಿಕೇಟ್ನ ನೀಡೋದಕ್ಕೆ ನಮ್ಮ ಯಶಸ್ ಸೂರ್ಯ ಅವರು ಬರ್ತಾ ಇದ್ದಾರೆ ದಯಮಾಡಿ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಗೋಕುಲ್ ಬಾಬಾಜಿ ಇದಾದ ನಂತರ ಹರ್ಷಿತ್ ಆಚಾರ್ಯ ಹರ್ಷಿತ್ ಆದ ನಂತರ ಹೇಮಂತ್ ಕುಮಾರ್ ಹೇಮಂತ್ ಕುಮಾರ್ ಆದ ನಂತರ ಕಿರಣ್ ಕುಮಾರ್ ವಿ ಕಿರಣ್ ಕುಮಾರ್ ವಿ ಆದ ನಂತರ ಲಕ್ಷಯ್ ಲಕ್ಷಯ್ ಆದ ನಂತರ ಲಿಖಿತ್ ಲಿಖಿತ್ ಆದ ನಂತರ ಮನೋಜ್ ಸಾಮ್ರಾಟ್ ಹಾಗೆ ಮುನಿರಾಜು ಮಂಜು ಬಿ ಎನ್ ನಾಗೇಂದ್ರ ಪ್ರೇಮ್ ಕುಮಾರ್ ನಾಗೇಂದ್ರ ಪ್ರೇಮ್ ಕುಮಾರ್ ಆದ ನಂತರ ಪ್ರವೀಣ್ ಕುಮಾರ್ ಪ್ರವೀಣ್ ಕುಮಾರ್ ಆದ ನಂತರ ರಂಜಿತ್ ರಂಜಿತ್ ಆದ ನಂತರ ರಣವ್ ಸೂರ್ಯ ರಣವ್ ಸೂರ್ಯ ಆದ ನಂತರ ರಾಕೇಶ್ ಶ್ರೀಧರ್ ಜಿ ಹೆಚ್ ಶ್ರೀಧರ್ ಜಿ ಹೆಚ್
ಹಾಗೆ ಸುರೇಖ ಶ್ರೀಧರ್ ಆರ್ ಸತೀಶ್ ತೇಜು ವಿಜಯನ್ ಯುವ ಯಶಸ್ವಿನಿ ಆಕ್ಟಿಂಗ್ 4 ಮಂತ್ಸ್ 12th ಬ್ಯಾಚ್ ನ ಕೊನೆಯ ವಿದ್ಯಾರ್ಥಿನಿ ಯಶಸ್ವಿನಿ ಸೋ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಒಂದು ಕಾರ್ಯಕ್ರಮದ ಪರವಾಗಿ ಹಾರೈಸ್ತಾ ಇದೀವಿ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಈಗ ವೀಕ್ ಡೇಸ್ ಡೈರೆಕ್ಷನ್ 12th ಬ್ಯಾಚ್